ಇದು ನನ್ನ ಆಯಿಯ ಬದುಕು. ನಾನು ನೋಡಿದ ರೀತಿ, ನನ್ನ ಮಾತುಗಳಲ್ಲಿ, ನನಗೆ ತಿಳಿದ ಮಟ್ಟಿಗೆ, ನನಗೆ ತಿಳಿದಿರದ ಕೆಲ ವಿಷಯಗಳನ್ನು ನನ್ನ ಹಿರಿಯರ ಸಹಕಾರದಿಂದ ಸಂಗ್ರಹಿಸಿದ್ದೇನೆ. ಕೆಲವನ್ನು ಆಯಿಯೇ ಹೇಳಿದ್ದು. ನನ್ನ ಬದುಕಿನಲ್ಲಿ, ನನ್ನ ಸ್ವಭಾವ ರೂಪುಗೊಂಡುವುದರಲ್ಲಿ ನನ್ನ ಆಯಿಯ ಪ್ರಭಾವ ಸಾಕಷ್ಟು ಗುರುತರವಾದದ್ದು. ನನ್ನ ಬಾಲ್ಯದಲ್ಲಿ ಆಯಿ ನನಗೆ ಕೇವಲ ಆಯಿಯೇ ಆಗಿರದೆ, ಯಾವುದೇ ಸಂಕೋಚವಿಲ್ಲದೆ, ಯಾವುದೇ ವಿಚಾರದ ಬಗ್ಗೆ ಮಾತನಾಡಬಹುದಾಗಿದ್ದ ಸ್ನೇಹಿತೆಯೂ ಆಗಿದ್ದಳು. ಈಗಲೂ ಹೌದು. ತುಂಬು ಶತಕದ ಸಾಧನೆ ಮಾಡಲು ಹೊರಟಿರುವ ನನ್ನ ಆಯಿಗೆ ಇವತ್ತು ನಮ್ಮೆಲ್ಲರ ತುಂಬು ಹೃದಯದ ನಮನಗಳು. ಇನ್ನು ಮುಂದೆ ಪಟ್ಟಣಶೆಟ್ಟಿ ಮನೆತನದಲ್ಲಿ ಲಿಂಗಪ್ಪ ಮತ್ತು ದುಂಡವ್ವ ದಂಪತಿಗಳಿಗೆ 1915ರಲ್ಲಿ ಹುಟ್ಟಿದ ಅನ್ನಪೂರ್ಣೆಯೇ ನಮ್ಮ ಆಯಿ. ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ನಡುವೆ ಸದ್ದಿಲ್ಲದೆ ಮುಗ್ಧ ಹುಡುಗಿಯಾಗಿ ಬೆಳೆದಳು ನಮ್ಮ ಆಯಿ. ಹುಟ್ಟಿದ ಊರಾದ ಸಾಮಾನ್ಗಡದಲ್ಲಿ ತಕ್ಕುಮಟ್ಟಿಗೆ ಶಿಕ್ಷಣ ಪಡೆದ ಆಯಿ ತಾನು ಪಡೆದ ಶಿಕ್ಷಣಗಿಂತ ಹೆಚ್ಚು ವಿದ್ಯಾವಂತೆಯಾಗಿದ್ದು ವಿದಿತವಾಗುವುದು ಅವಳು ಮಾಡಿದ ತುಂಬು ಜೀವನದ ಪರಿಚಯದ ನಂತರ. ಬೀಯಿಂಗ್ ಎಜುಕೇಟೆಡ್ ಆ್ಯಂಡ್ ಬೀಯಿಂಗ್ ವೈಸ್ are two different things. Our I was the later. Andare shalege hogi shikshita nagiruvudakku buddhivanta ragiruvudakku vyathyasavide. Shikshita ragiruvudu hagu tiluvalike ullavaragiruvudu ee eradu bere bere. Namma ai hechu shikshitalagirade iddaru tiluvalikeyalli ಹಾಗೂ ಬುದ್ಧಿವಂತಿಕೆಯಲ್ಲಿ ಯಾರಿಗೂ ಕಡಿಮೆ ಇಲ್ಲ. ಶ್ರೀ ಬಸಟ್ಟೆಪ್ಪ ಶ್ರೀಶೈಲಪ್ಪ ಅರಭಾವಿ ಇವರ ಬಾಳ ಸಂಗಾತಿಯಾಗಿ ಅರಭಾವಿ ಮನೆತನಕ್ಕೆ ಆಯಿ ಕಾಲಿಟ್ಟಿದ್ದು 1930ರಲ್ಲಿ. ನಮ್ಮ ಪೂಜ್ಯ ಅಜ್ಜರಾದ ಬಸಟ್ಟೆಪ್ಪ ಅರಭಾವಿ ಬಹುಮುಖ ಪ್ರತಿಭೆ, ಕುಶಾಗ್ರಮತಿಯು, ಆಟೋಟಗಳಲ್ಲಿ ಪರಿಣಿತರು, ಕಲೆಗಳಲ್ಲಿಯೂ ನಿಪುಣರಾಗಿದ್ದ ನಮ್ಮ ಅಜ್ಜನ ಸಂಗಾತಿಯಾಗಿ ಅವರ ಜೊತೆ ಹೊಂದಿಕೊಳ್ಳಲು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಆಯಿಗೆ ಶುರುವಾತಿನಲ್ಲಿ ಕಷ್ಟವಾಗಿರಲು ಸಾಕು, ಯಾಕಾಗಬಾರದು. ಇಂಥವರನ್ನು ತಮ್ಮ ಜಾಣತನದಿಂದ ಬೆರಗುಗೊಳಿಸಬಹುದಾಗಿದ್ದ ನಮ್ಮ ಅಜ್ಜನ ಮುಂದೆ ಮುಗ್ಧ ಆಯಿ ಯಾವ ಲೆಕ್ಕ. ಆದರೂ ಸೂಕ್ಷ್ಮತೆಯಾದ ಆಯಿ ತಡವಿಲ್ಲದೆ ಅಜ್ಜನ ಬಾಳಿನಲ್ಲಿ ಬೆಳೆಯುತ್ತಾ ಹೊಳೆಯಲಾರಂಭಿಸಿದಳು. ನಮ್ಮಜ್ಜನ ಬಗ್ಗೆ ಚಿಕ್ಕದಾಗಿ ಹೇಳಬೇಕೆಂದರೆ ಭಾಷೆಯ ವಿಷಯಕ್ಕೆ ಬಂದರೆ ಇಂಗ್ಲಿಷ್, ಸಂಸ್ಕೃತ, ಕನ್ನಡ ಮತ್ತು ಮರಾಠಿ ಭಾಷೆಗಳಲ್ಲಿ ನಿರಳವಾಗಿ ಮಾತನಾಡಬಲ್ಲವ. ಆ ಕಾಲದಲ್ಲಿ ಇಂಗ್ಲಿಷಿನ 3ನೇ ಲಿಪಿಯಲ್ಲಿ ಬರೆಯಬಹುದಾಗಿದ್ದ ಪರಿಣಿತ, ಕತೆ ಕವನಗಳನ್ನು ಕಟ್ಟಿ ಹಾಡಬಲ್ಲ ಕವಿ, ಕೊಳಲು ನುಡಿಸಬಲ್ಲ ಕಲಾವಿದ, ಇಂಗ್ಲಿಷರ ಆಟವಾದ ಚೆಸ್ ಆಡಿ ಗೆದ್ದು ಹೌದೆನಿಸಿಕೊಂಡಿದ್ದ ನಿಪುಣ ಸಜ್ಜನ ನಮ್ಮಜ್ಜ. ಇಂಥ ಅಜ್ಜನ ಹೆಂಡತಿಯಾಗಿ ಬಾಳುವೆ ಶುರು ಮಾಡಿದಾಗ ಎಲ್ಲವೂ ಹೂವಿನ ಹಾಸಿಗೆ ಏನಾಗಿರಲಿಲ್ಲ. ಕಷ್ಟಕಾರ್ಪಣ್ಯದ ದಿನಗಳಿರಲಿಲ್ಲವೇನೆಂದಲ್ಲ, ಆದರೆ ಆ ಎಲ್ಲ ಕಷ್ಟಗಳನ್ನು ಎದುರಿಸಲು ಅಜ್ಜನ ಹೆಗಲಿಗೆ ಹೆಗಲು ಕೊಟ್ಟು ಜೀವನವನ್ನು ನಡೆಸಿದಳು ಆಯಿ. ಹೀಗೆ
ಕಷ್ಟ ಸುಖದ ನಡುವೆ ಐದು ಗಂಡು ಮಕ್ಕಳು ಮತ್ತು ಮೂರು ಹೆಣ್ಣು ಮಕ್ಕಳ ತಾಯಿಯಾಗಿ ಪರಿವರ್ತಿತಳಾದಳು. ತನ್ನ ಗಂಡು ಮಕ್ಕಳ ಮೇಲೆ ಎಂಥ ಹೆಮ್ಮೆ ಅಂದರೆ ನನ್ನವು ಪಂಚರತ್ನಗಳು ಎಂದು ಆಯಿ ಅನ್ನುತ್ತಿದ್ದದ್ದು ಇನ್ನೂ ನೆನಪಿದೆ. ಹೀಗೆಂದು ಹೆಣ್ಣು ಮಕ್ಕಳೇನೂ ಕಡಿಮೆಯಾಗಿರಲಿಲ್ಲ. ಒಬ್ಬೊಬ್ಬರೂ ಒಂದೊಂದು ವಿಧದಲ್ಲಿ ಜಾಣೆಯರು. ಹಬ್ಬ ಹರಿದಿನಗಳಾಗಲಿ, ಪೂಜೆ ಪುನಸ್ಕಾರವಾಗಲಿ, ಸಂಸ್ಕಾರ ಸಂಸ್ಕೃತಿಯಾಗಲಿ, ಈ ಎಲ್ಲವನ್ನೂ ತನಗೆ ತಿಳಿದಿದ ಮಟ್ಟಿಗೆ ತನ್ನ ಮಕ್ಕಳ ಮೇಲೆ ಧಾರೆ ಎರೆದಳು. ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಕಲೆಯುವಾಸೆಗೆ ನೀರೆಳೆದಳು. ಅಂತೂ ತನ್ನ ಮಕ್ಕಳನ್ನು ಕಾಲಕ್ಕೆ ತಕ್ಕಂತೆ ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ಮಾಡಿದಳು. ಇಂಥ ಪರಿಸ್ಥಿತಿಯಲ್ಲೂ ತನ್ನ ಸ್ಥಿಮಿತತೆಯನ್ನು ಕಳೆದುಕೊಂಡಿದ್ದಿಲ್ಲ, ಜೋರಾಗಿ ಮಾತಾಡಿದ್ದಿಲ್ಲ, ಬೈದಿದ್ದು ಅಂದಾಡಿದ್ದು ಇಲ್ಲವೇ ಇಲ್ಲ. ಹೀಗಿದ್ದರೂ ಆಯಿಯ ಮಾತಿಗೆ ಬೆಲೆ ಕೊಡುವಲ್ಲಿ ಮಕ್ಕಳೇನೂ ಕಡಿಮೆ ಇರಲಿಲ್ಲ. ಆಯಿಯ ಮಾತಿಗೆ ವಿರುದ್ಧವಾಗಿ ಹೋದ ಘಟನೆಗಳು ತುಂಬ ವಿರಳ. ಆಯಿಯ ವ್ಯಕ್ತಿತ್ವವೇ ಅಂಥದ್ದು. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಯಾವುದಕ್ಕಾದರೂ ಇಲ್ಲ ಎನ್ನಲು ಇಂದಿಗೂ ಯಾರಿಗಾದರೂ ಸಾಧ್ಯವೇ? ಪ್ರಶಾಂತ ಮುಖ, ಪ್ರಕಾಶಿಸುವ ಕಣ್ಣುಗಳು, ನೇರ ನೋಟ, ತುಟಿಯ ಮೇಲೆ ಕಂಡು ಕಾಣದ ಮಂದಹಾಸ, ಇಷ್ಟು ಸಾಕಲ್ಲ ಎದುರಿಗಿರುವ ವ್ಯಕ್ತಿಯನ್ನು ಹಿಡಿದಿಡಲು. ಇವೆಲ್ಲವೂ ಆಯಿಯ ವೈಶಿಷ್ಟ್ಯಗಳು. ನಮ್ಮ ಅಜ್ಜನ ಕಾಲಾಂತರದಲ್ಲೂ ಬದುಕಿನಲ್ಲಿ ಧೃತಿಗೆಡದ ಆಯಿ ತನ್ನ ಬಾಳಿನ ಹತೋಟಿಯನ್ನು ಕಳೆದುಕೊಳ್ಳದೆ ಮುನ್ನಡೆದಳು. ಹೊಸ ಸಮಯ ಹೊಸ ಹೊಸ ಸವಾಲುಗಳನ್ನು ಹಾಕುತ್ತಿದ್ದರೂ ಅವುಗಳೆಲ್ಲವನ್ನೂ ಸಂಯಮದಿಂದ ಎದುರಿಸಿದ ಆಯಿ ಎಂದಿಗೂ ಯಾರ ಎದುರೂ ತಲೆ ತಗ್ಗಿಸಲಿಲ್ಲ. ತಾಳಿದವನು ಬಾಳಿಯಾನು ಎಂಬ ನಾಣ್ಣುಡಿಯ ನೆರಳಿನಲ್ಲೇ ತಾಳಿಕೊಂಡು ಬಾಳಿ ತೋರಿಸಿದಳು. ಕಷ್ಟಕಾಲಗಳಲ್ಲಿ ತಗ್ಗಿ ಬಗ್ಗಿ ನಡೆದು ಎತ್ತರಕ್ಕೇರುವ ಗುಣವಿದೆಯಲ್ಲ, ಅದನ್ನು ನಮ್ಮ ಆಯಿಯನ್ನೇ ನೋಡಿ ಕಲಿಯಬೇಕು. ತುಂಬು ಸಂಸಾರದ ಕುರುಹಾಗಿ ಮಕ್ಕಳು ಸಂಸಾರಸ್ಥರಾಗಿ ಮೊಮ್ಮಕ್ಕಳೂ ಹುಟ್ಟಿದರು. ಒಂದಲ್ಲ ಎರಡಲ್ಲ, ನೋಡು ನೋಡುವುದರಲ್ಲಿ 19 ಮೊಮ್ಮಕ್ಕಳ ಪ್ರೀತಿಯ ಆಯಿಯಾಗಿದ್ದಳು ಸಾಮಾನ್ಗಡದ ಅನ್ನಪೂರ್ಣೆ. ಮೊಮ್ಮಕ್ಕಳ ಪಾಲಿಗಂತೂ ಆಯಿ ಸಹನೆಯ ಅಪರಾವತಾರ, ಪ್ರೀತಿಯ ಸೆಲೆ, ಕರುಣೆಯ ಮೂರ್ತಿ, ಸಾಧನೆಗೆ ಸ್ಫೂರ್ತಿ. ಮೊಮ್ಮಕ್ಕಳ ಲಾಲನೆ ಪಾಲನೆಯಲ್ಲಿ ಆಯಿಗೆ ಎಂದೂ ಬೇಸರವೆಂಬುದನ್ನು ಕಂಡೇ ಇಲ್ಲ. ಎಷ್ಟೇ ರಂಪರಗಳೆ ಮಾಡಿದರೂ ಅತ್ತರೂ ಕಾಡಿದರು ಸಮಾಧಾನದಿಂದಲೇ ತಿಳಿ ಹೇಳುತ್ತಿದ್ದಳು ಆಯಿ. ಮೊಮ್ಮಕ್ಕಳ ಸಾಲಿನಲ್ಲಿ ಕೆಲವರ ಮದುವೆಯಾಗಿ ಮರಿಮೊಮ್ಮಕ್ಕಳು ಹುಟ್ಟಿ ಅವು ಕೂಡ ನಮ್ಮ ಆಯಿಯ ತೊಡೆಯೇರಿದವು. ಮುತ್ತಜ್ಜಿಯ ತೋಳಿನೊಪ್ಪಿಗೆಯ ಸೌಭಾಗ್ಯವನ್ನು ಪಡೆದವು. ನಮ್ಮ ಆಯಿಯ ಬಚ್ಚು ಬಾಯಿಯ ನಗೆ ಮಾತ್ರ ತನ್ನ ಸ್ನಿಗ್ಧ ಸೊಬಗನ್ನು ಕಳೆದುಕೊಂಡಿಲ್ಲ. ಅದೇ ಮಂದಹಾಸ, ಅದೇ ನಿಷ್ಕಲ್ಮಷ ಪ್ರೀತಿ. ಈಗೀಗಂತೂ ನಮ್ಮ ಆಯಿಯ ಮುಗುಳು ನಗೆ ಕಂಡರೆ ತುಂಟ ಮಗುವಿನ ನಗು ಕಂಡಷ್ಟೇ ಸಂತಸವಾಗುತ್ತದೆ. ಇದು ನನ್ನ ಆಯಿಯ ಬದುಕು. ನಾನು ನೋಡಿದ ರೀತಿ, ನನ್ನ ಮಾತುಗಳಲ್ಲಿ, ನನಗೆ ತಿಳಿದ ಮಟ್ಟಿಗೆ, ನನಗೆ ತಿಳಿದಿರದ ಕೆಲ ವಿಷಯಗಳನ್ನು ನನ್ನ ಹಿರಿಯರ ಸಹಕಾರದಿಂದ ಸಂಗ್ರಹಿಸಿದ್ದೇನೆ. ಕೆಲವನ್ನು ಆಯಿಯೇ ಹೇಳಿದ್ದು. ತುಂಬು ಶತಕದ ಸಾಧನೆ ಮಾಡಲು ಹೊರಟಿರುವ ನನ್ನ ಆಯಿಗೆ
ಇವತ್ತು ನಮ್ಮೆಲ್ಲರ ತುಂಬು ಹೃದಯದ ನಮನಗಳು. Thank you.